ನೀವೇನಾದರೂ ಅನ್ಕೊಳ್ಳಿ, ಪರವಾಗಿಲ್ಲ. ಅದು ಹೇಗೆ ಹೋಗ್ತೀರ ನಾನು ನೋಡ್ತೀನಿ. ನೋಡಿ ಚುಕ್ಕಿ ಅವರೇ, ನಿಮ್ಗೇನು ಫೀಲ್ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ. ಆದರೆ ಈ ಕ್ಷಣದಲ್ಲಿ ಏನಾಗಿದೆ, ಏನಾಗುತ್ತೆ ಅಂತ ನಾನು ನಿಮ್ಗೆ ವಿವರಿಸಿ ಹೇಳೋಕ್ಕಾಗಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀನಿ. ಏನ್ ನೋಡ್ತಿದ್ಯಾ, ದುಡ್ಡು ಹಾಕೋ. ನಿಂತ್ಕೊಳ್ಳಿ, ಇಲ್ಲಿಂದ ಹೋಗಕ್ ನಾನ್ ನಿಮಗ್ ಬಿಡಲ್ಲ. ಓಂ ನಿಂತ್ಕೋ. ಒಂದು ವೇಳೆ ಓಂಕಾರ ಅಮ್ಮ ಬಂದಿರಲಿಲ್ಲ ಅಂದರೆ ಈ ಮದುವೆ ಕತೆಗೆ ಬೇರೆನೇ ಟ್ವಿಸ್ಟ್ ಇರೋದು. ಚುಕ್ಕಿ ವಿರುದ್ಧವಾಗಿ ಹೋಗೋಕ್ಕೆ ಓಂಕಾರಕ್ಕೆ ಕಷ್ಟನೇ ಇರಲಿಲ್ಲ. ಆದರೆ ಓಂಕಾರ ಅವ್ರ ಅಮ್ಮನ ಮಾತು ಯಾವತ್ತೂ ಮೀರ್ತಾ ಇರಲಿಲ್ಲ. ಅದಕ್ಕೆ ಅವ್ರ ಅಮ್ಮನ ಮುಖ ನೋಡಿದ್ಮೇಲೆ ಓಂಕಾರ ಏನು ಮಾಡ್ದ, ವೈಜಿ ಅಂತ ಏನಂದ್ರು. ಒಳ್ಳೆ ಥ್ರಿಲ್ಲರ್ ಸಿನಿಮಾ ಥರ ಇದೆ, ಮುಂದೆ ಕತೆ ಏನಾಯ್ತು ಅಂತ ಹೇಳೋ.